ಬನ್ನಿ ಒಂದು ಪ್ರಶ್ನೆ ಕೇಳ್ತೀನಿ. ಯಾರನ್ನಾದರೂ ಹೋಗಿ ಕೇಳಿ, ಏನವನು ಮೂರ್ಖ, ಆಲಸಿ, ಅವಿವೇಕಿ, ಅಸಫಲ, ಈ ಹೆಸರಲ್ಲಿ ತನ್ನನ್ನು ಗುರುತಿಸ್ಕೋಬೇಕು ಅಂತಾನ? ಇಲ್ಲ. ಯಾರನ್ನಾದರೂ ಕೇಳಿ ನೀನು ಮೂರ್ಖನ ಅಂತ? ಇಲ್ಲ ಇಲ್ಲ. ನೀನು ಅಸಫಲ ಅಂತ? ಇಲ್ಲ. ಅವಿವೇಕಿನ? ಇಲ್ಲ. ಈಗ ನೀವು ಹೇಳಿ, ನೀವು ಮೂರ್ಖ ಅಥವಾ ಅಸಫಲನಾಗೋದಕ್ಕೆ ನಿಮ್ ಜೀವನದಲ್ಲಿ ಒಳ್ಳೆ ಯೋಜನೆ ಮಾಡಿದ್ದೀರಾ? ಉತ್ತರ ಏನು ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ನಾವು ಮೂರ್ಖ ಅಥವಾ ಅಸಫಲನಾಗೋದಕ್ಕೆ ಯಾವ ಯೋಜನೆಯೂ ಮಾಡೋದಕ್ಕಾಗಲ್ಲ. ವ್ಯಕ್ತಿ ಮೂರ್ಖ ಅಥವಾ ಅಸಫಲ ಯಾವಾಗ ಆಗ್ತಾನೆ ಅಂದ್ರೆ, ಅವನು ಯೋಜನೆನೇ ಮಾಡದೇ ಇದ್ದಾಗ. ನೋಡಿ, ಒಂದು ಸಣ್ಣ ಜೀವನ, ಅದನ್ನ ರೂಪಿಸ್ಕೊಡಿ. ಆಗ ಆದಷ್ಟು ಹೆಚ್ಚಿನ ಜನರ ಜೊತೆ ಬೆರೀಬೇಕು, ಆದಷ್ಟು ಹೆಚ್ಚು ಸಂತೋಷ ಅನುಭವಿಸ್ಬೇಕು, ಆದಷ್ಟು ಹೆಚ್ಚು ಯಶಸ್ಸನ್ನ ಪಡಿಬೇಕು, ಆದಷ್ಟು ಹೆಚ್ಚು ಜನಕ್ಕೆ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಒಳ್ಳೇದ್ ಮಾಡಬೇಕು. ಅಸಫಲರಾಗಿ ಮನೇಲಿ ಕೂರೋದಕ್ಕಿಂತ ಇದು ಒಳ್ಳೇದೇ. ನೀವೊಂದು ಯೋಜನೆ ಮಾಡಿ ಅಸಫಲರಾಗಬಹುದು. ಯಾಕೆ ಅಂದ್ರೆ ಆಗ ನಿಮ್ಮ ಹತ್ರ ಒಂದು ಹೊಸ ದಾರಿ ಇರುತ್ತೆ, ಒಂದು ಹೊಸ ಯೋಜನೆ ಮಾಡೋದಕ್ಕೆ, ಅದನ್ನ ಸಾಕಾರ ಮಾಡೋದಕ್ಕೆ. ಹೀಗೆ ಒಂದಲ್ಲ ಒಂದು ಯೋಜನೆ ಇರುತ್ತೆ ನಿಮ್ಮನ್ನ ನಿಮ್ಮ ಗುರಿ ತಲುಪಿಸೋದಕ್ಕೆ, ಅಲ್ವಾ? ರಾಧೇ.